ಮೋಸ್ಟ್ ಡೇಸ್ ಸ್ನೇಹಿತರೆ, ಇವತ್ತಿನ ದಿನ ನಾನು ಜಾಗದ ಪರಿಚಯದ ಜೊತೆ ಜೊತೆಗೆ ನಮ್ಮ ಒಂದು ಸಣ್ಣದಾದ ಜರ್ನಿ ಹೇಗಿತ್ತು ಅಂತ ಸಹ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಎರಡು ಹಿರಿಯ ಜೀವಗಳ ಜೊತೆ ಹೊರಟಂಥ ನಾವು, ಅಂದರೆ ನಾನು ನನ್ನ ಸ್ನೇಹಿತ, ಮಧ್ಯೆ ಅಲ್ಲಲ್ಲಿ ಈ ಎರಡು ಹಿರಿಯ ತಲೆಗಳ ಕಾಲು ಇಳಿಯುತ್ತಾ ಅವ್ರಿಗೆ ಸ್ವಲ್ಪ ಚೇಷ್ಟೆ ಮಾಡ್ತಾ ಹೊರಟಿರ್ಬೇಕಾದ್ರೆ ನಮ್ಮ ಸ್ಥಳದಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರ ಸಾಗಿದ ನಂತರ ಟಾರ್ ರಸ್ತೆಯಿಂದ ನಮ್ಮ ಕಾರ್ ಏನಿತ್ತು ಟಾರ್ ರಸ್ತೆಯಿಂದ ಮಣ್ಣು ರಸ್ತೆಯ ಕಡೆ ಹೊರಳಿತ್ತು. ಒಂದು ಕಡೆ ಒಂದು ಡಿವಿಯೇಷನ್ ತಗೊಂಡು ಮಣ್ಣು ರಸ್ತೆ ಕಡೆ ಹೊರಳಿತ್ತು. ಆ ರಸ್ತೆ ಏನಿತ್ತು ಅರೌಂಡ್ ಒಂದು 40 ಅಡಿ ಅಗಲ ಇರುವಂಥ ಒಂದು ವಿಶಾಲವಾದ ರಸ್ತೆ. ಮಣ್ಣು ರಸ್ತೆಯಲ್ಲಿ ಸಾಗಿದಂಥ ನಮಗೆ ಒಂದು ಹಳ್ಳಿಯ ಸೊಗಡಿನ ವಾತಾವರಣ ಕಂಡುಬಂತ. ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡ್ತಿರುವಂಥ ರೈತ, ಹಸು, ಹಾಗೂ ಹೀಗೆ ಮುಂದೆ ಸಾಕ್ತಾ ಹೋದರೆ ನಮಗೆ ಒಂದು ಗೋಶಾಲೆ ಕೂಡ ಸಿಕ್ತು. ಗೋಶಾಲೆ ಪ್ಲಸ್ ಅದರಲ್ಲಿರುವಂಥ ಒಂದು ಫಾರ್ಮ್ ಹೌಸ್ ಕೂಡ ನಾವು ನೋಡ್ತಾ, ಓ ತುಂಬ ಚೆನ್ನಾಗಿದೆ ಈ ತೋಟ ಅಂತ ಅಂದ್ಕೊಂಡು ಇನ್ನೇನು ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಗಾಡಿ ಬಂದು ಒಂದು ಕಡೆ ಸ್ಟಾಪ್ ಆಯಿತು. ಓ ಇದೇನಾ ಜಾಗ? ಇಷ್ಟೆಕರೆ ಖರಾಬ್ ಎಷ್ಟು ಬರುತ್ತೆ? ಜನರಲ್ಲಾ ಈ ರಸ್ತೆ ಬಂದವಲ್ಲ, ನಕಾಶೆ ರಸ್ತೆನಾ ಹೇಗಿದೋ? ಎಲ್ಲಿ ಯಾವ ರಿಜಿಸ್ಟ್ರೇಷನ್ ಬರುತ್ತಿದ್ದು? ಖರಾಬ್ ಏನಾದರೂ ಇದೆಯಾ? ಎಲ್ಲಿಂದ ಎಲ್ಲಿವರೆಗೂ ಈ ಜಾಗ? ಹೀಗೆ ತರಹವೇರಿ ಪ್ರಶ್ನೆಗಳನ್ನ ನಾನು ಆಗ ನನ್ನ ಸ್ನೇಹಿತ ಆ ಎರಡು ಹಿರಿಯ ಜೀವಿಗಳಿಗೆ ಒಂದೊಂದಾಗಿ ಕೇಳ್ತಾ ಹೋದ್ದು. ಗೊತ್ತಿದ್ದ ಕೆಲವು ವಿಷಯಗಳನ್ನು ತಿಳಿಸಿದಂಥ ಆ ಎರಡು ಹಳೆಯ ತಲೆಗಳು ಕೆಲವು ವಿಷಯಗಳನ್ನ ಕೆದಕಿದಾಗ, ಯಾ ನಂಗೆ ಗೊತ್ತಿರೋದಿಷ್ಟೇ, ಅದೇನೋ ಮೊಬೈಲಲ್ಲಿ ನೋಡ್ಕೊಂತೀರಲ್ಲ ನೋಡ್ಕೊಳ್ಳಿ ಅಂತೇಳಿ ಕೈ ಚೆಲ್ಲಿದೆವು. ಆಗ ನಮ್ಮಲ್ಲಿ ಅಡಗಿ ಕೂತಿದ್ದಂತಹ ಟೆಕ್ಕಿ ಹೊರಬಂದು ಮೊಬೈಲ್ನಲ್ಲಿ ಒಂದೊಂದೇ ವಿಷಯವನ್ನು ಕುಟ್ಟುತ್ತ ಹೋದಾಗ ಹೊರಬಂದಂಥ ಒಂದೊಂದೇ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಒಟ್ಟು ವಿಸ್ತೀರ್ಣ ಬಂದು 17 ಎಕರೆ 17 ಗುಂಟೆ ಜಾಗ. ಈ 17 ಎಕರೆ 17 ಗುಂಟೆ ಜಾಗದಲ್ಲಿ 19 ಗುಂಟೆ ಆಕರ ಬಿದ್ದು 31 ಗುಂಟೆ ಬಾಕರ ಬಿರುವಂಥದ್ದು. ಒಟ್ಟು 1 ಎಕರೆ 10 ಗುಂಟೆಯಷ್ಟು ಖರಾಬ್, ಆಕರ ಪ್ಲಸ್ ಬಾಕರಾಬ್ ಸೇರಿ ಇರುವಂಥದ್ದು. ಒಟ್ಟು ಅಹೀನ್ ಜಮೀನು ಬಂದು 16 ಎಕರೆ 7 ಗುಂಟೆ. 16 ಎಕರೆ 7 ಗುಂಟೆ ಅಹೀನ್ ಜಮೀನು ಇರುವಂಥದ್ದು. ಒಂದೇ ಕುಟುಂಬಕ್ಕೆ ಸೇರಿದಂಥ ಜಾಗ ಇದು. ಒಂದು ಸರ್ವೆ ನಂಬರ್ ಪೂರ್ತಿಯಾಗಿ ಒಂದೇ ಕುಟುಂಬಕ್ಕೆ ಸೇರಿರೋದ್ರಿಂದ, ಹಾಗೂ ಪ್ರತಿಯೊಬ್ಬರೂ ಇಲ್ಲಿ ಜಾಗವನ್ನು ಮಾರಾಟ ಮಾಡ್ತಿರೋದ್ರಿಂದ ಪೋಡಿಯಾಗುವಂಥ ಅವಶ್ಯಕತೆ ಇರೋದಿಲ್ಲ. ಒಟ್ಟು 17 ಎಕರೆ 17 ಗುಂಟೆ ಖರಾಬು ಸೇರಿ ಇರುವಂಥ ಈ ಜಾಗ ಮಾರಾಟಕ್ಕೆ ಇದ್ದು ಮೂಲತಃ ಜನರಲ್ ಅವರಿಗೆ ಸೇರಿದಂತಹ ಜಾಗ ಇದು. ಈ ಜಾಗ ಈಗಲೂ ಸಹ ರೈತರ ಕೈಯಲ್ಲೇ ಇರುವಂಥದ್ದು, ಯಾವುದೇ ಬೇರೆ ರೀತಿಯ ತಂಟೆ ತಕರಾರು ಇಲ್ಲ. ಈ ಜಾಗದಲ್ಲಿ ಅಲ್ಲಲ್ಲಿ ಬೆರಳೆಣಿಕೆಯಷ್ಟು ಕೆಲವು ಮಾವಿನ ಮರಗಳು ಇದ್ದು ಹಾಗೂ ಇತರೆ ಮರಗಳು ಕೂಡ ಇರುವಂಥದ್ದನ್ನ ನಾವು ವಿಡಿಯೋದಲ್ಲಿ ಗಮನಿಸ್ತಿರಬಹುದು. ಈಗಾಗಲೇ ಈ ಜಾಗವನ್ನು ಹಲವು ಬಾರಿ ಸರ್ವೆ ಮಾಡಿಸಿ ಗಡಿಯನ್ನು ಗುರುತಿಸಿರ್ತಾರೆ. ಈಗ ಹೊಸ ಖರೀದಿದಾರರು ಅಥವಾ ಆಸಕ್ತಿದಾರರು ನಿಮಗೆ ಇಚ್ಛೆ ಇದ್ದಲ್ಲಿ ಈ ಜಾಗವನ್ನು ಒಮ್ಮೆ ಸರ್ವೆ ಮಾಡಿಸ್ಕೊಂಡು ವಿಸ್ತೀರ್ಣ ಸರಿಯಾಗಿದೆಯಾ ಅಂತ ಬೇಕಾದಲ್ಲಿ ಚೆಕ್ ಕೂಡ ಮಾಡಿಸ್ಕೊಳ್ಬೋದು. ಈ ಜಾಗ ಬರುವಂಥದ್ದು ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಮಧುರೆ ಹೋಬಳಿ ವ್ಯಾಪ್ತಿಯಲ್ಲಿ ಬರುವಂಥದ್ದು. ನೆಲಮಂಗಲದಿಂದ ಸುಮಾರು 20-22 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಈ ಜಾಗ ಬೆಂಗಳೂರಿನಿಂದ
ಐವತ್ತು 45-50 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಈ ಜಾಗಕ್ಕೆ ಮಣ್ಣು ರಸ್ತೆ ಅಂದರೆ ಸುಮಾರು 40 ಅಡಿ ಅಗಲದ ಮಣ್ಣು ರಸ್ತೆಯ ಸಂಪರ್ಕ ಇದ್ದು, ಇದನ್ನು ನಾನು ವೈಯಕ್ತಿಕವಾಗಿ ವಿಲೇಜ್ ಮ್ಯಾಪ್ನಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲೂ ಸಹ ಈ ಜಾಗಕ್ಕೆ ಎರಡು ಕಡೆಯಿಂದ ರಸ್ತೆ ಇರುವಂಥದ್ದು ದೃಢಪಟ್ಟಿರುತ್ತೆ. ಟಾರ್ ರಸ್ತೆಯಿಂದ ಸುಮಾರು ಒಂದು 500-600 ಮೀಟರ್ ದೂರದಲ್ಲಿ ಈ ಜಾಗ ಇರುವಂಥದ್ದು. ಈ ಜಾಗಕ್ಕೆ ಬೆಲೆಯನ್ನಾಗಿ ಸುಮಾರು ಪ್ರತಿ ಎಕರೆಗೆ 55 ಲಕ್ಷವನ್ನು ಕೋಟ್ ಮಾಡ್ತಾ ಇರ್ತಾರೆ. ಯಾರಾದರೂ ಆಸಕ್ತಿ ಇದ್ದಂಥವರು ನನ್ನ ನಂಬರ್ಗೆ ಕರೆ ಮಾಡಿ. ಫೈನಲಿ ನಾನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.